ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯ ಮನ್ನಾಕೇಳಿ ಗ್ರಾಮದಲ್ಲಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಬಹುಜನ ಸಮಾಜದ ಪಕ್ಷದ ಸಂಸ್ಥಾಪಕರಾದಂತಹ ದಾದಾಸಾಹೇಬ್ ಮಾನ್ಯವರ್ ಕಾಂಚಿರಾಮ್ ಅವರ 89ನೇ ಜಯಂತಿ ಅಂಗವಾಗಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಭೆಯನ್ನು ಬಹುಜನ ಸಮಾಜ ಪಕ್ಷದ ರಾಜ್ಯ ಉಸ್ತುವಾರಿ ದಿನೇಶ್ ಗೌತಮ್ ಉದ್ಘಾಟನೆ ಮಾಡಿದ್ದು ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದತ್ತು ಕುಮಾರ್ ಸೂರ್ಯವಂಶಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಇನ್ನೋರ್ವ ಪಕ್ಷದ ರಾಜ್ಯ ಕಾರ್ಯದರ್ಶಿ ಅಂಕುಶ್ ಗೋಖಲೆ ಮುಖ್ಯ ಅತಿಥಿ ಸ್ಥಾನ ವಹಿಸಿ ಕಾರ್ಯಕ್ರಮ ಕುರಿತು ಮಾತನಾಡಿದ್ದು ಸಭೆಯ ಅಧ್ಯಕ್ಷತೆಯನ್ನು ಬೀದರ್ ದಕ್ಷಿಣ ಬಿಎಸ್ಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು ಹಾಗೂ ಬಿಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಕಪಿಲ್ ಗೋಡಬಲೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕೇಕ್ ಕತ್ತರಿಸುವ ಮೂಲಕ ದಾದಾಸಾಹೇಬ್ ಮಾನ್ಯವರ್ ಕಾಕ್ಷಿ ರಾಮ ಅವರ 89ನೇ ಜಯಂತಿ ಆಚರಣೆ ಮಾಡಲಾಗಿದ್ದು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬಹುಜನ ಸಮಾಜ ಪಾರ್ಟಿಯ ಬೀದರ್ ಜಿಲ್ಲೆಯ ಬೀದರ್ ವಿಧಾನ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಶ್ರೀ ಕಪಿಲ್ ಗೋರ್ಬಲೆ ಜಿಲ್ಲಾಧ್ಯಕ್ಷರು ಹಾಗೂ कार्यक्रम के बारे में बोलो बोले तो आपके कैसा लिखे अच्छा आज बहुजन समाज पार्टी के संस्थापक माननीय श्री काशीराम जी का जन्म दिवस है. पूरे देश में परम आदरणीय बहन कुमारी मायावती जी के दिशा निर्देशन में विधानसभा वाइज जिला स्तर पर बड़े ही हर्षोल्लास के साथ में मनाया जा रहा है. युग पुरुष माननीय श्री काशीराम जी को याद किया जा रहा है. उनके त्याग और संघर्ष और बलिदान को याद कर रहे हैं कार्यकर्ता और संकल्प ले रहे हैं आज के दिन कि उनके बताए हुए रास्ते पर बहुजन समाज पार्टी कार्यकर्ता चलेंगे. और जो परम आदरणीय मान्य बहन कुमारी मायावती जी को इस देश का प्रधानमंत्री बना करके माननीय साहब काशीराम जी के सपने को और बाबा साहब के सपने को साकार इस बार निश्चित रूप से करेंगे. और 2023 में अभी अप्रैल और मई के महीने में जो विधानसभा के चुनाव आने वाले हैं इसमें बहुजन समाज पार्टी की सरकार बन रही है. बहुजन समाज पार्टी के कार्यकर्ताओं में बहुत जोश दिखाई दे रहा है, बहुत जज्बा दिखाई दे रहा है, बहुत ही हर्ष और उल्लास के साथ में बहुजन समाज पार्टी के कार्यकर्ता काम कर रहे हैं. बूथ कमेटी, सेक्टर कमेटी, विधानसभा कमेटी के सभी पदाधिकारी गाँव में जा रहे हैं, प्रचार प्रसार कर रहे हैं और हमारे संत महापुरुषों की विचारधारा को गांव-गांव तक हर घर तक पहुंचाने काम कर रहे हैं. कांग्रेस पार्टी, बीजेपी पार्टी और जेडीएस पार्टी की जो विफलताएं हैं, जो उनकी कमियां हैं उनको बताने का काम कर रहे हैं. और बहुजन समाज पार्टी की सरकार इस बार कर्नाटक प्रदेश में निश्चित रूप से बनेगी ऐसा हमें पूर्ण विश्वास है. और आज से ही हमारे बहुजन समाज पार्टी के सभी स्टेट कमेटी के और जोन कमेटी के सभी कार्यकर्ता बड़े ही हिम्मत के साथ में और मुस्तैदी के साथ में लगे हुए काम कर रहे हैं. इसका रिजल्ट आपको विधानसभा के चुनाव में जल्दी ही नज़र आएगा और पॉजिटिव नज़र आएगा. सर ಬೀದರ್ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿವೆ. 6 ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳು ಸಿರ್ಫ ಬೀದರ್ ಡಿಸ್ಟ್ರಿಕ್ಟ್ ಮೇ ಹಿ ನಹಿ ಆಲ್ ಕರ್ನಾಟಕ ಮೇ 224 ವಿಧಾನಸಭಾ ಹೇ 224 ವಿಧಾನಸಭಾ ಪರ ಬಹುಜನ ಸಮಾಜ ಪಾರ್ಟಿ ಕಾರ್ಯಕರ್ತಾ ಬಡಿ ಹಿಮ್ಮತ್ ಸಾಥ ಮೇ ಜೋಶ್ ಸಾಥ ಮೇ चुनाव लड़ेंगे और जीतेंगे. इस बार कर्नाटक प्रदेश में बहुजन समाज पार्टी की सरकार निश्चित रूप से बनाएंगे. थैंक यू सर. इंदु दिनांक 15 मार्च 2023 इडी कर्नाटक इडी देश बहुजन समाज पक्ष संस्थापक माननीय दादा साहेब कांचीराम जी
जयंती अंगवागि एल्ला कडे कार्यक्रम हम्मिकोळ्ळलागिदे। ಬೆಳಗ್ಗೆಯಿಂದ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಮ್ಮ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ಕೂಡ ತುಂಬ ಒಳ್ಳೆ ರೀತಿಯಿಂದ ಸಹಕರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ। ಬೆಳಗ್ಗೆ 11 ಗಂಟೆಗೆ ನಾವು ಈ ಒಂದು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮನ್ನೇಕಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ, ಅದು ಕೂಡ ಸಕ್ಸೆಸ್ ಆಯಿತು ಬೆಳಗ್ಗೆಯಿಂದ। ಅದೇ ರೀತಿಯಾಗಿ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ನಾಯಕರುಗಳಾದ ಹಾಗೂ ಜಿಲ್ಲೆಯ ಪದಾಧಿಕಾರಿಗಳಾದ ಹಾಗೂ ಅಸೆಂಬ್ಲಿ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ। ಹಾಗೆ ತಮ್ಮೆಲ್ಲ ಮಿತ್ರ ಪತ್ರಿಕೆ ಮಾಧ್ಯಮ ಹಾಗೂ ಟಿವಿ ಮಾಧ್ಯಮದವರಿಗೂ ಕೂಡ ನನ್ನ ವತಿಯಿಂದ ಧನ್ಯವಾದವನ್ನು ಹೇಳುತ್ತೇನೆ। ಏಕೆಂದರೆ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ತಾವೆಲ್ಲ ಸಮಯ ತಗೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ। ಈ ಜಿಲ್ಲೆಯಲ್ಲಿ ಬಹುಜನ ಸಮಾಜ ಪಕ್ಷದ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದ್ದೇವೆ। ಈ ಸಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಹಾಗೂ ಉಮ್ನಾಬಾದ್ ಅದೇ ರೀತಿಯಾಗಿ ನಮ್ಮ ಔರಾದ್ ಅಸೆಂಬ್ಲಿಯಲ್ಲೂ ಕೂಡ ನಾವು ಅಭ್ಯರ್ಥಿಗಳನ್ನು ಇಳಿಸಿ ಕಣಕ್ಕಿಳಿಸಿ ನಾವು ತುಂಬ ಸೀರಿಯಸ್ ಆಗಿ ಈ ಒಂದು ಬಹುಜನ ಸಮಾಜ ಪಕ್ಷವನ್ನು ಅಧಿಕಾರಕ್ಕೆ ನಾವು ತಂದೆ ತರ್ತೀವನ್ನು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ನಿಮ್ಮೆಲ್ಲರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ। ಯಾಕಂದರೆ ಕಾಂಗ್ರೆಸ್ BJP JDS ಇವರೆಲ್ಲರೂ ಕೂಡ ಆಶೆ ಅಮಿಷಗಳಿಗೆ ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ಮುಖಂಡ ಜಮೀಲ್ ಖಾನ್ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು BSP ಪಕ್ಷದ ಹಿತೈಷಿಗಳು ಉಪಸ್ಥಿತರಿದ್ದರು। ವಿವರ ರಿಪೋರ್ಟ್ ಸಜೀಶ್ ಲಂಬುನೋಡ್, ಭಾರತ ವೈಭವ ನ್ಯೂಸ್, ಬೀದರ್। ಥ್ಯಾಂಕ್ಸ್ ಫಾರ್ ವಾಚಿಂಗ್। ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್, ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, BV ನ್ಯೂಸ್ ಚಾನೆಲ್ ಅಂಡ್ BV ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.